समुदाय हकीन आशोत्तर नेतृत्व इवत वह मीसलाती होराटली धुमकदी सर राजनहळ्ळि राजधानी पादयात्रे मू ना आवत्ति सरकार के आग्रह श्री बी एस यद्यूरप साहेब आवत्तु आ कार्यक्रम अध्यक्षते वहिसिकोंडिद्दरु नम्म सरकार अधिकारक्के बंद्रे 24 गंटे ओळगे ಈ ಸಮುದಾಯದ ಮೀಸಲಾತಿಯನ್ನು ಹೆಚ್ಚಿಸುತ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ರು. ಒಂದು ವೇಳೆ ಇದು ಆಗಲಿಲ್ಲ ಅಂತಂದ್ರೆ ಅವಾಗ ನಿಮ್ಮ ತೀರ್ಮಾನಗಳು ನಿಮ್ಮ ನಡೆಗಳು ಏನಿರುತ್ತೆ? ನಾವೆಲ್ಲ ಮಾಜಿಯಾಗಿನ ನಿಮ್ಮ ಜೊತೆ ಕೂತ್ಕೊಂಡು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದೆವು. ಎಂಪಿ ಎಂಎಲ್ಎ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀವಿ ಅಂತ ಅವರು ಹೇಳಿದ್ದಾರೆ. ಅದೇ ಪರಿಶಿಷ್ಟ ಪಂಗಡದಲ್ಲಿ ವಾಲ್ಮೀಕಿ ಸಮುದಾಯದ ಅಲ್ದೇನೆ ಒಂದು 49 ಜಾತಿ ಉಪಜಾತಿಗಳಿದೆ. ಸೋ ಈ ಮೀಸಲಾತಿಯಿಂದಾಗಿ ಅವರಿಗೆಲ್ಲ ಹೇಗೆ ಪ್ರಯೋಜನ ಸಿಗುತ್ತೆ? ಬೇರೆ ಬೇರೆ ಜಾತಿಯವರು ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ನಕಲಿ ಜಾತಿ ಪ್ರಮಾಣ ಪತ್ರ ತೆಗೆದುಕೊಂಡು ನಿಜವಾದ ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ಪಂಗಡದವರಿಗೆ ವಂಚನೆ ಮಾಡ್ತಾ ಇದ್ದಾರೆ. ಸಂವಾದ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆ ಕರ್ನಾಟಕ ರಾಜ್ಯದಲ್ಲಿ ನಡೆಯುತ್ತಿರುವ ಒಂದು ಬಹಳ ಮುಖ್ಯ ಬೆಳವಣಿಗೆಯ ಮಾರ್ಗದರ್ಶಕರು ಅಂತ ನಾವು ಹೇಳಬಹುದು. ಆದ ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದ ಸ್ವಾಮೀಜಿ ಅವರು ನಮ್ಮ ಜೊತೆ ಇದ್ದಾರೆ. ಸ್ವಾಮೀಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಮೀಜಿ, ಒಂದು ಸಮುದಾಯದ ಹಕ್ಕಿನ ಅವರ ಆಶೋತ್ತರಗಳ ನೇತೃತ್ವವನ್ನು ನೀವು ಇವತ್ತು ವಹಿಸಿ ಒಂದು ಮೀಸಲಾತಿಯ ಹೋರಾಟದಲ್ಲಿ ಧುಮುಕಿದ್ದೀರಾ. ಅದು ಯಾವುದು ಅಂತಂದರೆ ಪರಿಶಿಷ್ಟ ಪಂಗಡಕ್ಕೆ 7.5% ಮೀಸಲಾತಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಕೊಡಬೇಕು ಅಂತ ಈಗಾಗಲೇ ಅದು ಕೇಂದ್ರದಲ್ಲಿ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಯಾಕೆ ಇನ್ನೂ ಕೊಟ್ಟಿಲ್ಲ? ಅವರ ಜನಸಂಖ್ಯೆಗೆ ಅನುಗುಣವಾಗಿ ಈ ಸಮುದಾಯದ ಮಕ್ಕಳಿಗೆ ಕಳೆದ 42 ವರ್ಷಗಳಿಂದ ಸರ್ಕಾರ ಇವತ್ತು ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದೆ. ಹಾಗಾಗಿ ಈ ಸಮುದಾಯದ ಬಹುದಿನಗಳ ಬೇಡಿಕೆಯಾಗಿರ್ತಕ್ಕಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮೀಸಲಾತಿಯನ್ನು ಸರ್ಕಾರ ಈಡೇರಿಸಬೇಕು, ಅದನ್ನು ಜಾರಿಗೊಳಿಸಬೇಕು ಅಂಥೇಳಿ ಅನೇಕ ಸಂದರ್ಭಗಳಲ್ಲಿ ನಾವು ಒಬ್ಬ ಧಾರ್ಮಿಕ ಗುರುಗಳಾಗಿ ಸಮಾಜವನ್ನು ಸಂಘಟನೆ ಮಾಡುವಂಥ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹೋದಂಥ ಸಂದರ್ಭದಲ್ಲಿ ಅನೇಕ ಸಂದರ್ಭಗಳಲ್ಲಿ ನಮಗೆ ಒತ್ತಾಯ ಮಾಡ್ತಾಯಿದ್ರು. ನಾವು ಸಹ ಜನಪ್ರತಿನಿಧಿಗಳಿಗೆ, ಮಾನ್ಯ ಶಾಸಕರಿಗೆ, ಮಾನ್ಯ ಮಂತ್ರಿಗಳಿಗೆ, ಸಂಸದರಿಗೆ, ಸರ್ಕಾರಕ್ಕೆ ಅನೇಕ ಸಂದರ್ಭಗಳಲ್ಲಿ ಮನವಿ ಮಾಡ್ಕೊತಾನೆ ಬಂದಿದ್ದೀವಿ. ಆದರೂ ಸಹ ಸರ್ಕಾರ ಇವತ್ತು ಈ ವಿಚಾರದಲ್ಲಿ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದೆ. ಕಾರಣ ಏನಪ್ಪ ಅಂತ ಹೇಳಿದರೆ ಈ ಸಮುದಾಯಗಳು ಒಂದು ಅಸಂಘಟಿತ ವಲಯಗಳು. ಹಾಗಾಗಿ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಸಂಘಟನೆ ಆಗೋದ್ರ ಮೂಲಕವಾಗಿ ಸಾಂವಿಧಾನಿಕವಾಗಿರ್ತಕ್ಕಂಥ ಹಕ್ಕನ್ನು ಪಡ್ಕೊಂಡ ನಿಟ್ಟಿನಲ್ಲಿ ಸರ್ಕಾರಕ್ಕೆ ನಾವು ಆಗ್ರಹ ಮಾಡಬೇಕಾದ್ರೆ ಬಹುತೇಕವಾಗಿ ಯಾರಾದರೂ ಈ ಒಂದು ವಿಚಾರವನ್ನು, ಈ ಒಂದು ಹೋರಾಟವನ್ನು ಕೈಗೆತ್ತಿಕೊಂಡ್ರೆ ಸಹಜವಾಗಿ ಮನುಷ್ಯನ ಸ್ವಭಾವ ಯಾಕಪ್ಪ ಅಂತಂದರೆ ಏ ಅವರು ಆ ಪಕ್ಷದವರು, ಈ ಪಕ್ಷದವರು ಅದಕ್ಕೆ ಹಂಗೆ ಮಾಡಾಕತ್ತಾರೆ ಅನ್ನುವಂಥ ಸಹಜವಾದ ಒಂದು ಮಾತು ಕೇಳಿ ಬಂದ್ಬಿಡ್ತದೆ. ಆ ಹೋರಾಟಕ್ಕೆ ಹಿನ್ನಡೆ ಕೂಡ ಆಗ್ತದೆ. ಹಾಗಾಗಿ ಕಳೆದ 11 ವರ್ಷಗಳಿಂದ ನಾವು ಸಹ ನನ್ನ ಸಮುದಾಯದಲ್ಲೂ ಮುಖಂಡರಿದ್ದಾರೆ, ಹೋರಾಟವನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು ಇದ್ದಾರೆ. ಅವರು ಈ ವಿಷಯವನ್ನು ಅನೇಕ ಸಂದರ್ಭಗಳಲ್ಲಿ ಅವರೆಲ್ಲ ಹೋರಾಟ ಕೈಗೆತ್ತಿಕೊಂಡು ಮಾಡ್ಕೊಂಡು ಬರ್ತಾಯಿದ್ರು. ಆದರೆ ಇದಕ್ಕೆ ಒಂದು ಮೂರ್ತ ಸ್ವರೂಪವನ್ನು ಕೊಡೋಣ ಅಂತ ಹೇಳಿ ನಾವು ಹೋದ ವರ್ಷ 2019 June 9 ನಮ್ಮ ಶ್ರೀಮಠ ಮಹರ್ಷಿ ವಾಲ್ಮೀಕಿ ಗುರುಪೀಠ ರಾಜನಹಳ್ಳಿಯಿಂದ ರಾಜಧಾನಿಯವರೆಗೆ ಪಾದಯಾತ್ರೆ ಮಾಡಿಕೊಂಡು ನಾವು ಅವತ್ತಿನ ಕನ ಸರ್ಕಾರಕ್ಕೆ ಆಗ್ರಹ ಮಾಡಿದ್ವಿ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಇವತ್ತು ಸರ್ಕಾರದ ಮುಂದೆ ಇದೆ. ಹಾಗಾಗಿ ಸರ್ಕಾರ ಮತ್ತೆ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇರೋದ್ರಿಂದ ಸರ್ಕಾರಕ್ಕೆ ಒಂದು ಆಗ್ರಹವನ್ನು ಮಾಡೋ ನಿಟ್ಟಿನಲ್ಲಿ ನಾವು ಕಳೆದ 2 ದಿನದಿಂದ ಒಂದು ಅನಿರ್ದಿಷ್ಟ ಅವಧಿವರೆಗೆ ಒಂದು ಸತ್ಯಾಗ್ರಹವನ್ನು, ಧರಣಿಯನ್ನು ಕೂಡ ಮಾಡಿದ್ವಿ. ಸ್ವಾಮೀಜಿ, ಇವಾಗ ಸರ್ಕಾರ ರಚನೆ ಮಾಡಿರೋದು BJP ಪಕ್ಷ. ಈ BJP ಏನು ಆಶ್ವಾಸನೆಯನ್ನು ಕೊಟ್ಟಿತ್ತು ಈ ಸಂಬಂಧವಾಗಿ, ಮೀಸಲಾತಿ ಸಂಬಂಧವಾಗಿ ಪರಿಶಿಷ್ಟ ಪಂಗಡಕ್ಕೆ ಏನು ಆಶ್ವಾಸನೆಯನ್ನು ಕೊಟ್ಟಿತ್ತು? ಈಗಾಗಲೇ ಈ ಒಂದು ಬೇಡಿಕೆ, ಬಹುದಿನಗಳ ಬೇಡಿಕೆ, ಮೀಸಲಾತಿನ ಹೆಚ್ಚಿಸಬೇಕನ್ನುವಂಥದ್ದು ಏನು, ಕಳೆದ ಕೆಲವು ವರ್ಷಗಳ ಹಿಂದೆ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನಲ್ಲಿ ಒಂದು BJP ST ಸಮಾವೇಶದಲ್ಲಿ ಅವತ್ತು ಈಗಿನ ಮಾನ್ಯ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪ ಸಾಹೇಬರು ಅವತ್ತು ಆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದರು. ಆ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಒಕ್ಕೂರಿನ ಒತ್ತಾಯ ಏನು ಅಂತಂದರೆ ಈ ಬೇಡಿಕೆನ ಈಡೇರಿಸಬೇಕು ಅನ್ನುವಂಥದ್ದು. ಆವಾಗ ಮಾನ್ಯ ಮುಖ್ಯಮಂತ್ರಿಗಳು ಲಿಂಗಸೂರಿನ ಸಮಾವೇಶದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾವು ಕೂಡಲೇ 24 ಗಂಟೆ ಒಳಗೇ ಈ ಸಮುದಾಯದ ಮೀಸಲಾತಿಯನ್ನು ಹೆಚ್ಚಿಸ್ತೀವಿ ಅಂಥೇಳಿ ಆಶ್ವಾಸನೆ ಕೊಟ್ಟಿದ್ದರು. ಅದಾದಮೇಲೆ ಏನು, ಈ ವರ್ಷ ಅಂದರೆ 2020 February 9 ನಮ್ಮ ಶ್ರೀಮಠದಲ್ಲಿ ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದ ಉದ್ಘಾಟನೆಗೆ ಬಂದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮತ್ತೆ ಅವರ ಆಶ್ವಾಸನೆಯನ್ನು ಕೊಟ್ಟರು. ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಬಂದ ಕೂಡಲೇ
ನಾನು ಇದನ್ನು ಜಾರಿಗೊಳಿಸ್ತೀನಿ ಅಂತ ಅವರು ಆಶ್ವಾಸನೆ ಕೊಟ್ಟರು. ಆದರೂ ಸಹ ಮತ್ತೆ ಜಾರಿ ಆದರೂ ವರದಿ ಬಂದಿದ್ದರೂ ಸಹ ಈ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇರೋದ್ರಿಂದ ಮತ್ತೆ ನಾವು ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ಕೋಬೇಕು, ಒಂದು ಆಗ್ರಹವನ್ನು ಮಾಡಬೇಕು, ಒತ್ತಾಯವನ್ನು ಮಾಡಬೇಕು ಅಂಥೇಳಿ ಎರಡು ದಿನದಿಂದ ನಾವು ಧರಣಿಯನ್ನು ಕೂತ್ಕೊಂಡಿದ್ದೀವಿ. ಈಗ ಪೂರಕವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದಾರಂತ ನಮ್ಮ ಎಲ್ಲ ಬಂಧುಗಳು ಹೇಳಿದ್ದಾರೆ. ಅವರು ಕೂಡ ಹೇಳಿದ್ದಾರೆ ಇಲ್ಲ, ಈ ಚುನಾವಣಾ ನೀತಿ ಸಂಹಿತೆ ಮುಗಿದ ಮೇಲೆ ಇದನ್ನು ನಾವು ಏನಾರ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಮನವನ್ನು ಒಲಿಸಿ ನಾವು ಒಂದು ತಿಂಗಳೊಳಗಾಗಿಯೇ ಇದನ್ನು ನಾವು ಒಂದು ರಾಜ್ಯಕ್ಕೆ ಒಂದು ಸಿಹಿ ಸುದ್ದಿ ಕೊಡ್ತೀವಿ ಅಂತೇಳಿ ಈಗ ಆಶ್ವಾಸನೆ ಕೊಟ್ಟಿದ್ದರಿಂದ ನಾನು ಈ ಒಂದು ಧರಣಿಯನ್ನು ಸಾಂಕೇತಿಕವಾಗಿ ಈಗ ನಾವು ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀವಿ. ಸ್ವಾಮೀಜಿ, ಯಾರು ಆಶ್ವಾಸನೆಯನ್ನು ಕೊಟ್ಟಿದ್ರು ಲಿಂಗಸೂರಿನಲ್ಲಿ, ಇವತ್ತು ಅವರೇ ಮುಖ್ಯಮಂತ್ರಿಗಳಾಗಿರೋದ್ರಿಂದ ಇದು ಈಡೇರಬಹುದು ಅನ್ನೋ ಒಂದು ಭರವಸೆ ಸಮುದಾಯದಲ್ಲಿ ಇದೆ. ಒಂದು ವೇಳೆ ಇದು ಆಗಲಿಲ್ಲ ಅಂತಂದರೆ ಆವಾಗ ನಿಮ್ಮ ತೀರ್ಮಾನಗಳು, ನಿಮ್ಮ ನಡೆಗಳು ಏನಿರುತ್ತೆ? ಈ ಸಮುದಾಯದ ಮಂತ್ರಿಗಳು, ಸಂಸದರು ಮತ್ತು ಶಾಸಕರು ಅವರೆಲ್ಲರೂ ಕೂಡ ನಿನ್ನೆ ಬಂದು ಬುದ್ಧಿ, ರಾಜ್ಯದಲ್ಲಿ ಕೊರೋನಾ ಮಹಾಮಾರಿ ಇದೆ, ಮತ್ತು ರಾಜ್ಯದ ಜನ ಏನು ಉತ್ತರ ಕರ್ನಾಟಕದಲ್ಲಿ ಅತಿವೃಷ್ಟಿಯಾಗಿದ್ದರಿಂದ ಜನರು ಸಂಕಷ್ಟದಲ್ಲಿದ್ದಾರೆ, ಮತ್ತು ಚುನಾವಣೆ ನೀತಿ ಸಂಹಿತೆ ಇದೆ, ಇದು ಸಂದರ್ಭ ಅಲ್ಲ. ಹಾಗಾಗಿ ತಾವು ಚುನಾವಣೆ ನೀತಿ ಸಂಹಿತೆ ಆದಮೇಲೆ ಒಂದು ತಿಂಗಳ ಕಾಲಾವಕಾಶ ಮಾಡಿಕೊಟ್ರಿ, ಅದು ಆಗದೆ ಹೋದರೆ ಅಕಸ್ಮಾತ್ ತಾವು ಏನು ಯಾವ ತ್ಯಾಗ ಹೇಳ್ತಾರೆ. ಈಗ ತಾವೇನಾದ್ರು ಹೋರಾಟ ಹಮ್ಮಿಕೊಂಡ್ರೆ ನಾವು ಅವತ್ತು ಯಾರೂ ಕೂಡ ಹಾಲಿಯಾಗಿ ಕೂತ್ಕೊಳ್ಳಲ್ಲ ನಿಮ್ಮ ಜೊತೆಗೆ, ನಾವೆಲ್ಲ ಮಾಜಿಯಾಗಿಯೇ ನಿಮ್ಮ ಜೊತೆ ಕೂತ್ಕೊಂಡು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸುತ್ತೇವೆ. ಎಂ ಪಿ ಎಮ್ ಎಲ್ ಎ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀವಿ ಅಂತ ಅವರು ಹೇಳಿದ್ದಾರೆ. ಸ್ವಾಮೀಜಿ, ಇವಾಗ ಪರಿಶಿಷ್ಟ ಪಂಗಡದಲ್ಲಿ ಒಂದು ಉಪಜಾತಿ ಉಪ ಪಂಗಡ ಅಂತ ಹೇಳ್ಬೋದಾದ ವಾಲ್ಮೀಕಿ ಸಮುದಾಯವನ್ನು ತಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ. ಅದೇ ಪರಿಶಿಷ್ಟ ಪಂಗಡದಲ್ಲಿ ವಾಲ್ಮೀಕಿ ಸಮುದಾಯ ಅಲ್ಲದೇ ಒಂದು 49 ಜಾತಿ ಉಪಜಾತಿಗಳಿದೆ. ಸೊ ಈ ಮೀಸಲಾತಿಯಿಂದಾಗಿ ಅವರಿಗೆಲ್ಲ ಹೇಗೆ ಪ್ರಯೋಜನ ಸಿಗುತ್ತೆ? ಇವತ್ತು ಈ ಒಂದು ಹೋರಾಟವನ್ನು ಕೈಗೆತ್ತಿಕೊಂಡಾಗ ಬರೀ ನನ್ನ ಸಮುದಾಯಕ್ಕೆ, ವೈಯಕ್ತಿಕವಾಗಿ ನಮ್ಮ ಸಮುದಾಯಕ್ಕೆ ಅಷ್ಟೇ ಲಾಭ ಅಲ್ಲ, ಇಲ್ಲಿ ನಾವು ಎಸ್ ಸಿ ಮತ್ತು ಎಸ್ ಟಿ, ಈಗಾಗಲೇ ಎಸ್ ಟಿ ಸಮುದಾಯದಲ್ಲಿ 51 ಜಾತಿಗಳಿದ್ದಾವೆ, ಎಸ್ ಸಿ ಜಾತಿಯಲ್ಲಿ 105 ಜಾತಿಗಳಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ನಾವೆಲ್ಲರ ಅಭಿಪ್ರಾಯವನ್ನು ಕೇಳಿಕೊಂಡು ಹೋರಾಟಕ್ಕೆ ಹೋಗ್ತೀವಿ ಅಂತಂದರೆ ಅವರವರ ಅಭಿಪ್ರಾಯಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ, ಅವರು ಬೇರೆ ಬೇರೆ ಹೋರಾಟದಿಂದ ಬಂದಿರ್ತಾರೆ. ಹಾಗಾಗಿ ಒಮ್ಮತದ ಒಂದು ಅಭಿಪ್ರಾಯಕ್ಕೆ ಬರಲ್ಲ ಅಂಥೇಳಿ ನಾವು ಈ ಒಂದು ಹೋರಾಟವನ್ನು ಕೈಗೆತ್ತಿಕೊಂಡು ಹೊಂಟಂಥ ಸಂದರ್ಭದಲ್ಲಿ ಬಹುತೇಕವಾಗಿ ಎಸ್ ಸಿ ಎಸ್ ಟಿ ಸಂಘಟನೆ ಇರ್ಬೋದು, ಮಠಾಧೀಶರಿರ್ಬೋದು, ಅವರೆಲ್ಲರೂ ಕೂಡ ಇದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ಕೊಟ್ಟಿದ್ದಾರೆ. ಬರೀ ಇಲ್ಲಿ ಒಂದು ಸಮುದಾಯಕ್ಕೆ ಲಾಭ ಆಗುವಂಥದ್ದಲ್ಲ, ಇಲ್ಲಿ ಪರಿಶಿಷ್ಟ ಪಂಗಡದಲ್ಲಿ 51 ಜಾತಿಗಳಿದ್ದಾವೆ, ಇದು 51 ಜಾತಿಯವರಿಗೂ ಅನುಕೂಲ ಆಗ್ತದೆ, ಪರಿಶಿಷ್ಟ ಜಾತಿಯಲ್ಲಿ 105 ಜಾತಿ ಇದ್ದಾವೆ, ಆ ಎಲ್ಲರಿಗೂ ಕೂಡ ಅನುಕೂಲ ಆಗ್ತದೆ. ಹೇಗೆ ಅಂದರೆ ಇದು ಈಗ ನಾವು ಸಹಜವಾಗಿ ಹೇಳಬೇಕಾದ್ರೆ ಈ ಹೂವಿನ ಜೊತೆಗೆ ನಾರನ್ನು ಕೂಡ ಸ್ವರ್ಗ ಸೇರ್ತು ಅನ್ನಂಗೆ. ಇದು ಯಾರೋ ಒಬ್ಬರು ಹೋರಾಟ, ಈಗ ಸ್ವಾತಂತ್ರ್ಯ ಬರಬೇಕು ಅಂತ ಹೇಳಿ ಪ್ರತ್ಯೇಕವಾಗಿ ಮಹಾತ್ಮ ಗಾಂಧೀಜಿಯವರಕ್ಕಿಂತ ಮೊದಲು ಅನೇಕರು ಉಗ್ರವಾಗಿರ್ತಕ್ಕಂಥ ಹೋರಾಟ ಮಾಡಿದರು ಬ್ರಿಟಿಷರ ವಿರುದ್ಧ. ಆದರೆ ಅದಕ್ಕೆ ಒಂದು ಸ್ವರೂಪ ಬಂದಿದ್ದು ಯಾವಾಗಂದರೆ ಮಹಾತ್ಮ ಗಾಂಧೀಜಿಯವರ ಕಾಲಕ್ಕೆ ಒಂದು ಸ್ವರೂಪ ಬಂತು. ಹಾಗೆ ಇವತ್ತು ಯಾರೋ ಈ ಸಮುದಾಯಗಳ ಧ್ವನಿಯಾಗಿ ಯಾರೋ ಹೋರಾಟ ಕೈಗೆತ್ತಿಕೊಂಡಾಗ ಬಹುತೇಕವಾಗಿ ಎಲ್ಲರಿಗೂ ಇದು ಅನುಕೂಲ ಆಗ್ತದೆ, ಒಳ್ಳೆಯದಾಗ್ತದೆ ಅನ್ನುವಂಥದ್ದು. ಸ್ವಾಮೀಜಿ, ಒಂದು ಮೀಸಲಾತಿಯ ಹೋರಾಟದ ಭಾಗ, ಇನ್ನೊಂದು ಈ ನಕಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಜಾತಿ ಪ್ರಮಾಣ ಪತ್ರದಿಂದಾಗಿ ನಿಜವಾಗಲೂ ಪರಿಶಿಷ್ಟ ಪಂಗಡದವರಿಗೆ ಸಿಗಬೇಕಾದ ಮೀಸಲಾತಿ ಇತರ ಸೌಲಭ್ಯಗಳು ಅದರಿಂದ ವಂಚಿತವಾಗ್ತಿದೆಯಾ ಸಮುದಾಯ? ಈಗಾಗಲೇ ಅನೇಕ ಬಾರಿ ಈ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹೆಸರಿನಲ್ಲಿ ಬೇರೆ ಬೇರೆ ಜಾತಿಯವರು ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು, ನಕಲಿ ಜಾತಿ ಪ್ರಮಾಣ ಪತ್ರ ತೆಗೆದುಕೊಂಡು ನಿಜವಾದ ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ಪಂಗಡದವರಿಗೆ ವಂಚನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವೆಲ್ಲ ಬಲಾಢ್ಯ ಸಮುದಾಯಗಳು. ಇವತ್ತು ನಾವು ಈ ವಿಚಾರವನ್ನು ಕೂಡ ನಮ್ಮ ಹೋರಾಟದಲ್ಲಿ ಸೇರಿಸ್ಕೊಂಡಿದ್ದೀವಿ. ಈ ಹಿಂದೆ 2008 ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಸನ್ಮಾನ್ಯ ಗೋವಿಂದ ಕಾರಜೋಳ ಅವರು, ಅವತ್ತು ಅವರು ಮತ್ತು ಸಮಾಜ ಕಲ್ಯಾಣ ಸಚಿವರು ನಾರಾಯಣಸ್ವಾಮಿ ಅವರು, ಅವರಿಗೆ ನಾವು ಆಗ್ರಹ ಮಾಡಿದಾಗ ಅವತ್ತು ಅವರು ಒಂದು ಕ್ಯಾಬಿನೆಟಲ್ಲಿ ಡಿಸಿಷನ್ ತೆಗೆದುಕೊಂಡರು. ಈ ರಾಜ್ಯದಲ್ಲಿ ಎಸ್ ಸಿ ಮತ್ತು ಎಸ್ ಟಿ ಹೆಸರಿನಲ್ಲಿ ಯಾರು ನಕಲಿ ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ತಾರೆ ಮತ್ತು ಕೊಡುವಂಥ ಅಧಿಕಾರಗಳ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಬೇಕು ಅಂತ ಅವತ್ತು ಒಂದು ಕಾನೂನನ್ನು ಮಾಡಿದರು. ಆದರೆ ಇವತ್ತು ಅದು ಕೂಡ ಪರಿಣಾಮಕಾರಿಯಾಗಿ ಆ ಕಾನೂನು ಜಾರಿಯಾಗಬೇಕಾಗಿತ್ತಂತಂದರೆ ಸರ್ಕಾರದ ಇಚ್ಛಾಶಕ್ತಿ ಬೇಕಾಗ್ತದೆ. ಇವತ್ತು ಅನೇಕ ಸಂಘ ಸಂಸ್ಥೆ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾವೆ,
ಎಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ತಾ ಇದ್ದಾರೆ ಅವರ ವಿರುದ್ಧ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕೂಡ ನಾವು ಈ ಒಂದು ಹೋರಾಟದಲ್ಲಿ ಈ ಒಂದು ವಿಷಯವನ್ನು ಕೂಡ ಗಂಭೀರವಾಗಿ ತೆಗೆದುಕೊಂಡು ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ಸ್ವಾಮೀಜಿ, ನೀವು ಇಷ್ಟೊತ್ತು ಸಂವಾದದ ಜೊತೆ ಮೀಸಲಾತಿಗಾಗಿ ನಿಮ್ಮ ಹೋರಾಟ ಮತ್ತು ಅದರ ಅಗತ್ಯತೆ ಅನಿವಾರ್ಯತೆ ಇವೆಲ್ಲಗಳನ್ನು ವಿಸ್ತಾರವಾಗಿ ನಮಗೆ ಹಂಚಿಕೊಂಡಿದ್ದೀರಾ. ಮುಂದಿನ ಬಾರಿ ನೀವು ಬೆಂಗಳೂರಿಗೆ ಹೋರಾಟಕ್ಕೆ ಬರದೆ ಮೀಸಲಾತಿಯನ್ನು ಘೋಷಣೆ ಮಾಡಿದ್ಮೇಲೆ ಅವರಿಗೆ ಅಭಿನಂದಿಸೋಕ್ಕೆ ಬರಲಿ ಅಂತ ನಾನು ಕೇಳ್ಕೊತೀನಿ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು.